ಅಂಗನವಾಡಿಯಲ್ಲಿ ಪಾಠ ಮಾಡುವ ಶಿಕ್ಷಕಿಯಿಂದನೇ ಕಳ್ಳತನ. ಹೌದು, ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಪ್ಪೇನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಶಾಲೆ ಇದ್ದು, ಈ ಶಾಲೆಯಲ್ಲಿ ಸುಮಾರು 14 ಜನ ಮಕ್ಕಳು ಹಾಜರಾತಿ ಇರುತ್ತದೆ. ಶಾಲೆಗೆ ಬರುವುದು 3-7 ಜನ ಮಾತ್ರ. ಪ್ರತಿ ತಿಂಗಳು 14 ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಅನುದಾನ ಈ ಶಾಲೆಗೆ ಬರುತ್ತದೆ. ಆದರೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಬೋಧಕೆ ಮಂಜುಳಮ್ಮ ಎನ್ನುವ ಮಹಿಳೆ ಮಕ್ಕಳಿಗೆ ಸಿಗಬೇಕಾದ ಆಹಾರ ಪದಾರ್ಥಗಳನ್ನು ಕದ್ದು ಮುಚ್ಚಿ ಮನೆಗೆ ಸಾಗಿಸುತ್ತಿದ್ದ ಘಟನೆಯನ್ನು ಊರಿನ ಗ್ರಾಮಸ್ಥರು ನೋಡಿ ವಿಚಾರಿಸಿದಾಗ ತಬ್ಬಿಬ್ಬಾದ ಶಿಕ್ಷಕಿ ನಾನೇನು ಕಳ್ಳತನ ಮಾಡಿಲ್ಲ ಎಂದು ದಬಾಯಿಸಿದ್ದಾಳೆ. ನಂತರ ಗ್ರಾಮಸ್ಥರು ಶಾಲೆ ಹಿಂಭಾಗದಲ್ಲಿ ಶೌಚಾಲಯದಲ್ಲಿ ನೋಡಿದಾಗ ಸುಮಾರು 110 ಕೆಜಿ ಅಕ್ಕಿ ಮೂಟೆ, 4 ಹಾಲಿನ ಪ್ಯಾಕೆಟು, ಸಕ್ಕರೆ 2 ಕೆಜಿ, ತೊಗರಿಬೇಳೆ 2 ಕೆಜಿ, ಕಡಲೆಬೀಜ 2 ಕೆಜಿ, ಮೆಣಸಿನಕಾಯಿ 3 ಪ್ಯಾಕೆಟ್, ಇನ್ನೂ ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಂಡು ಕೂಡಲೇ ಗ್ರಾಮಸ್ಥರು ಸಾಕ್ಷಿ ಸಮೇತ ವಿಡಿಯೋ ಮಾಡಿ CDPO ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದಾರೆ. ಕೂಡಲೇ ಮೇಲಾಧಿಕಾರಿಗಳಾದ ಕಾರ್ಯನಿರ್ವಹಣಾ ಅಧಿಕಾರಿ ಮುನಿರಾಜು, CDPO ನವತಾಜ್, ಸಹಾಯಕ ಮಹೇಶ್, ಗ್ರಾಮ ಪಂಚಾಯಿತಿ PDO ಪವಿತ್ರ ಭೇಟಿ ನೀಡಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಇದಕ್ಕೆ ಸಂಬಂಧಿಸಿದಂತೆ ಇನ್ನು 3 ದಿನಗಳ ಒಳಗೆ ಕಚೇರಿಗೆ ಬಂದು ಇದರ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಎಂದು ಆದೇಶಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಗ್ರಾಮಸ್ಥರು ಮಾತನಾಡಿ, ನಾವು ಇದುವರೆಗೂ 3 ಸಲ ಇದೇ ರೀತಿ ಕಳ್ಳತನ ಮಾಡಿದಳು. ನಾವು ಮಾತಿನಲ್ಲಿ ಕೇಳಿ ನೋಡಿದೆವು, ಪ್ರಯೋಜನ ಆಗಿಲ್ಲ. ಅಂಗನವಾಡಿ ಶಾಲೆಯಲ್ಲಿ ಹೆಸರಿಗೆ 14 ಜನ ಹಾಜರಾತಿ ಇರುತ್ತೆ. ಇಲ್ಲಿ ಪ್ರತಿದಿನ ಬರುವ ಮಕ್ಕಳ ಸಂಖ್ಯೆ 3-7 ವಿದ್ಯಾರ್ಥಿಗಳು. ಇನ್ನು ಉಳಿದ ವಿದ್ಯಾರ್ಥಿಗಳ ಆಹಾರ ಪದಾರ್ಥಗಳು ಎಲ್ಲಿ ಹೋದವು? ಬಡವರ ಅನ್ನಕ್ಕೆ ಕನ್ನ ಹಾಕುತ್ತಿರುವ ಇಂತಹ ಶಿಕ್ಷಕಿಯನ್ನು ಕೂಡಲೇ ಸಸ್ಪೆಂಡ್ ಮಾಡಿ, ಇಲ್ಲವೇ ನಮ್ಮ ಗ್ರಾಮದ ಅಂಗನವಾಡಿಗೆ ಬೇರೆ ಶಿಕ್ಷಕಿಯನ್ನು ನೇಮಕ ಮಾಡಿ. ಈ ದಿನ CDPO ಅಧಿಕಾರಿಗಳು ಭೇಟಿ ನೀಡಿದ್ದರೂ ಸಹ ಪ್ರತ್ಯಕ್ಷವಾಗಿ ಕಳ್ಳತನ ಮಾಡಿರುವುದನ್ನು ಕಂಡರೂ ಸಹ ಈ ಶಿಕ್ಷಕಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಗೊರ್ಮಡ್ಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ ಪಂಚಾಯತಿ, ಕೊತ್ತನೂರು ಪಂಚಾಯಿತಿ ಕುಪ್ಪೇನಹಳ್ಳಿ ಗ್ರಾಮ. ಅಂಗನವಾಡಿ ಮೇಡಮ್ನವರು ಆಹಾರ ಧಾನ್ಯವನ್ನು ಬಚ್ಚಿಟ್ಟು ಮಕ್ಕಳಿಗೆ ಕೊಡದೆ ಈ 4 ಸಾರಿ ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಈ ಎಲ್ಲ ಶೌಚಾಲಯದಲ್ಲಿ ಬಚ್ಚಿಟ್ಟು ಊರಿನ ಗ್ರಾಮಸ್ಥರು ಹಿಡಿದು ಇಂದು CW ಮೇಡಮ್ ಅವ್ರಿಗೆ ತಲುಪಿದ್ದು, ಅವ್ರು ಬಂದು ಏನು ಕ್ರಮ ಕೈಗೊಳ್ಳದೆ ಮಾತನಾಡಿ ಹೋಗಿದ್ದಾರೆ. ನಮ್ಗೇನು ಪರಿಹಾರ ಸಿಗ್ಲಿಲ್ಲ. BO ಮೇಡಮ್ ಅವರು ಬಂದಿದ್ರು, ಪಂಚಾಯತಿ BDO ಅವ್ರ ಮೇಡಮ್, ಅವರೂ ಅಷ್ಟೇ ಕ್ರಮ ಕೈಗೊಳ್ಳದೆ ಹೋಗಿದ್ದಾರೆ. ಇದರಿಂದ ಇದೇ ಸಾರಿ 4 ಸಾರಿ ಆಗಿದೆ. ನಾವು ಅಲ್ಲಿ ಕೊಟ್ಟಿದ್ರು ನಮ್ಗೆ ಪರಿಹಾರ ಸಿಗ್ಲಿಲ್ಲ. ಅದರಿಂದ ಅವರು ನಾವು ಈ ಸಾರಿ ಮುಂದೆ ಇನ್ನೂ ಹೋಗೋಣ ಅಂತ ಹೇಳ್ಬಿಟ್ಟು ದಣಿ ಮಾಡೋಣ ಅಂತ ಇದು ಮಾಡ್ತಾ ಇದ್ದೀವಿ. ಡಿಪಾರ್ಟ್ಮೆಂಟಿಂದ ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ನಮಗೆ. ಈ ಸಾರಿ ನಮ್ಮ ಕಣ್ಣಿಗೆ ಸಿಕ್ಕಾಕೊಂಡಿದ್ದಾರೆ. ಈ ಆಹಾರ ಧಾನ್ಯವನ್ನು ತಗೊಂಡೋಗಿ ಶೌಚಾಲಯದಲ್ಲಿ ಬಚ್ಚಿಟ್ಟು ಅದು ಊರಿನ ಗ್ರಾಮಸ್ಥರು ಎಲ್ಲಾನು ಕಂಡುಹಿಡಿದು ಇಂದು ಇಂದು ಪರಿಹಾರಕ್ಕೆ ಅಂತ ಬಂದರೂ ಪರಿಹಾರ ಸಿಗಲಿಲ್ಲ ನಮಗೆ. ಅದರಿಂದ ಇದೆಲ್ಲ ಮಾಡ್ತಾ ಇದ್ದೀವಿ, ನಮಗೆ ಪರಿಹಾರ ಬೇಕು. ಅಕ್ಕಿ 100 ಕೆಜಿ, ಬೆಲ್ಲ, ಬೇಳೆ, ಮೆಣಸಿನ್ಕಾಯಿ, ಕಡಲೆಪುರಿ, ಸಾಂಬಾರ್ ಪುಡಿ ಎಲ್ಲ ಸಿಕ್ಕಿದ್ದು ಎಲ್ಲ 3 ಕೆಜಿ ಜಾಸ್ತಿನೇ ಇತ್ತು. ಅಂತ ಬಾತ್ರೂಮ್ ಲೋ ಅಂಡವೆ ಇವಡ ಎಮ್ ಎತ್ಕೊಂಡ ಅಂದಿ ಮೇಡಮ್ ಉಂಡಿಡಿ ಎಂತ ಪಿಕ್ಕ
చేస్తాను ఆవిడ నువ్వు అసించలేదు కోసి నన్నేషన్ అంతా చూస్తుంది నేను ఈడే ఉంటున్నా నేను ఈడే ఉంటుంది ఈడే ఉంటుంది పరాడుకోలే ఆ సించేత రాలేదా నువ్వా మూట్లు కట్టి పెట్టిన లేదు నువ్వా ఎత్తుకొచ్చి ఇడేసిందా.